ಕಸ್ತೂರಿ ರಂಗನ್ ವರದಿ ವಿರೋಧಿಸಿ ಜಡ್ಕಲ್ ಗ್ರಾಮ ಪಂಚಾಯತ್ ವಠಾರದಲ್ಲಿ ವಿಶೇಷ ಗ್ರಾಮ ಸಭೆ ನಡೆಯಿತು. ಜಡ್ಕಲ್ ಮುದೂರು ವ್ಯಾಪ್ತಿಯ ಸಹಸ್ರಾರು ಗ್ರಾಮಸ್ಥರು ಜಡ್ಕಲ್ ಮತ್ತು ಮುದೂರು ಗ್ರಾಮವನ್ನ ಪರಿಸರ ಅರಣ್ಯ ಸೂಕ್ಷ್ಮ ಪ್ರದೇಶದಿಂದ ಕೈಬಿಡುವಂತೆ ಗ್ರಾಮಸಭೆಯಲ್ಲಿ ಆಗ್ರಹಿಸಿದರು. ವರದಿಯ ಶಿಫಾರಸಿನಲ್ಲಿ ಜಡ್ಕಲ್ ಮುದೂರು ಗ್ರಾಮವನ್ನ ಮುಂದುವರಿಸಿದ್ದೇ ಆದಲ್ಲಿ ಉಗ್ರ ಹೋರಾಟ ಕೈಗೆತ್ತಿಕೊಳ್ಳುವ ಎಚ್ಚರಿಕೆಯನ್ನು ಕೂಡ ನೀಡಿದ್ರು. ಮನುಷ್ಯನ ಮೂಲಭೂತ ಹಕ್ಕಾಗಿರುವ ಬದುಕುವ ಹಕ್ಕನ್ನ ಕಸಿಯುವ ಇಂತಹ ವರದಿಗಳು ಯಾವ ಕಾಲಕ್ಕೂ ಪ್ರಸ್ತುತವಲ್ಲ ಎಂದು ಗ್ರಾಮಸ್ಥರು ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ಗ್ರಾಮಸ್ಥರ ಮೇಲೆ ಬಲವಂತವಾಗಿ ಕಸ್ತೂರಿ ರಂಗನ್ ವರದಿಯನ್ನ ಹೇರಲಾಗ್ತಾ ಇದೆ. ವರದಿಯ ಶಿಫಾರಸಿನಲ್ಲಿ ಜಡ್ಕಲ್ ಮುದೂರು ಗ್ರಾಮವನ್ನ ಕೈ ಬಿಡುವಂತೆ ಆಗ್ರಹಿಸಿದ್ದಲ್ಲದೆ ಒಂದು ವೇಳೆ ವರದಿಯಿಂದ ಗ್ರಾಮವನ್ನ ಕೈ ಬಿಡದೇ ಇದ್ದಲ್ಲಿ ಹೋರಾಟ ನಡೆಸುವುದಾಗಿಯೂ ಈ ಸಂದರ್ಭ ಎಚ್ಚರಿಕೆಯನ್ನ ನೀಡಿದ್ರು. ಸರ್ ನಮ್ಗೆ ಈ ಅರಣ್ಯ ಇವಾಗ ಹೋಗಿ ತೊಂದರೆ ಇಲ್ಲ, ಅದು ಬೇಕಾದ್ರೆ ಅದು ನಮಗೆ ತಡೆ ಹಿಡಿದಿದ್ದಾರೆ. ಅದ್ರ ವಿರುದ್ಧ ನಾವು ಗಟ್ಟೆ ಘೋಷಣೆ ಮಾಡ್ಬೇಕು. ನಮ್ಗೆ ಗೊತ್ತಿರ ರಂಗನ್ ಹೇಳಿಕೆ ಮಾಡುದು ಬೇಡವೇ ಬೇಡ. ಪ್ರತಿಯೊಬ್ಬರು ಸಂಪನ್ಮೂಲ ವ್ಯಕ್ತಿಯಾಗಿ ಆಗಮಿಸಿ ಗ್ರಾಮ ಸಭೆಯನ್ನ ಉದ್ದೇಶಿಸಿ ಮಾತನಾಡಿದ ಕಾನೂನು ತಜ್ಞರಾದ ಬೆಳ್ತಂಗಡಿಯ ರೇವ್ ಡಾಕ್ಟರ್ ಸಲೀನ್ ಜೋಸೆಫ್, ಪರಿಸರ ಸಂರಕ್ಷಣೆ ಮಾಡುವ ಉದ್ದೇಶದಿಂದ ಸುಪ್ರೀಂ ಕೋರ್ಟ್ ನಿರ್ದೇಶನದಂತೆ ಕಸ್ತೂರಿ ರಂಗನ್ ವರದಿ ಜಾರಿಯಾಗುವ ಎಲ್ಲಾ ಸೂಚನೆಗಳು ಬಂದಿವೆ. ಈಗಾಗಲೇ 6ನೇ ಅಧಿಸೂಚನೆಯನ್ನ ನೀಡಲಾಗಿದೆ. ಜನವಸತಿ ಪ್ರದೇಶಗಳನ್ನ ಪರಿಸರ ಸೂಕ್ಷ್ಮ ವಲಯ ಎಂದು ವರದಿಯಲ್ಲಿ ಹೇಳಲಾಗಿದೆ. ಉಡುಪಿ ಜಿಲ್ಲೆಯ 35 ಗ್ರಾಮಗಳು ವರದಿಯ ಅಡಿಯಲ್ಲಿವೆ. ಕಸ್ತೂರಿ ರಂಗನ್ ಸಮಿತಿಯಲ್ಲಿ ಯಾರೂ ದಕ್ಷಿಣ ಭಾರತದವರು ಇಲ್ಲ ಎನ್ನುವುದು ಕೂಡ ವಿಷಾದನೀಯ. ಜನವಸತಿ ಹೊಂದಿರುವ ಪ್ರದೇಶಗಳನ್ನ ಪರಿಸರ ಸೂಕ್ಷ್ಮ ಪ್ರದೇಶವೆಂದು ಗುರುತಿಸಿ ವರದಿಯಲ್ಲಿ ಶಿಫಾರಸು ಮಾಡಿರುವುದು ಖಂಡನೀಯ. ಇದು ವಸ್ತುಸ್ಥಿತಿ ಪರಿಗಣಿಸದೆ ಮಾಡಿರುವ ತಪ್ಪು. ಜನರು ಧ್ವನಿ ಎತ್ತಬೇಕಿದೆ. ಜನವಸತಿ ಪ್ರದೇಶಗಳನ್ನ ಪರಿಸರ ಸೂಕ್ಷ್ಮ ಪ್ರದೇಶವೆಂದು ವರದಿ ಜಾರಿ ಮಾಡಿದ್ದಲ್ಲಿ ಇಲ್ಲಿನ ಜನರ ಬದುಕು ಮೂರಾ ಬಟ್ಟೆ ಆಗುವುದು ಸ್ಪಷ್ಟ. ಹೀಗಾದ್ರೆ ಕೋವಿಡ್ ಕಾಲಘಟ್ಟದ ಪರಿಸ್ಥಿತಿಗಿಂತಲೂ ಬದುಕು ಚಿಂತಾಜನಕವಾಗಲಿದೆ ಎಂದು ಅವರು ಹೇಳಿದರು. ಆ ಕೇಸಲ್ಲಿ ಹೇಳಿದ್ರು ಜನರಿಗೆ ತೊಂದರೆ ಆಗಬಾರದು, ಜನರಿಗೆ ತೊಂದರೆ ಆಗಬಾರದು. ಮತ್ತೆ ಹೇಳಿದ್ರು ಯಾರಿಗಾದ್ರೂ ತೊಂದರೆ ನಿಮ್ಗೆ ಇದೆಯಾ? ಜಡಿಕಲ್, ಮುದೂರು, ಕೊಲ್ಲೂರು ಗ್ರಾಮಸ್ಥರಿಗೆ 94ರಿಂದ ಕೇಳ್ತಾ ಇದ್ದಾರೆ, ನಿಮ್ಗೆ ಏನಾದ್ರು ತೊಂದರೆ ಇದ್ರೆ ಸ್ವಲ್ಪ ತಿಳಿಸಿಯಪ್ಪ, ನಿಮ್ಮನ್ನ ಅದರಿಂದ ಬಿಟ್ಟು ಬೇರೆ ಮ್ಯಾಪ್ ಮಾಡುತ್ತೇವೆ. ಆಮೇಲೆ 6 ನೋಟಿಫಿಕೇಶನ್ ಮಾಡಿದ್ರು, ಪ್ರತಿಯೊಂದು ನೋಟಿಫಿಕೇಶನ್ ಮೇಲೆ ವರ್ಷಗಟ್ಟಲೆ ಆಯ್ತು. ಈಗ ಕೊನೆ ನೋಟಿಫಿಕೇಶನ್ ಜುಲೈ 30ಕ್ಕೆ ಮಾಡಿದ್ರು. ನಿನ್ನೆ ಇದ್ರ ಬಗ್ಗೆ ಹೈಕೋರ್ಟ್ ಅಲ್ಲಿ 300 ಕರ್ನಾಟಕದ 300 ಇಲ್ಲೀಗಲ್ ಮೈನಿಂಗ್ ಗಣಿಗಾರಿಕೆಯವರು 300 ಜನರ ಕೇಸ್ ನಿನ್ನೆ ಸುಪ್ರೀಂ ಕೋರ್ಟ್ ಅಲ್ಲಿ ನಡೆದಿದೆ. 300 ಜನರು ಸುಪ್ರೀಂ ಕೋರ್ಟ್ ಅಲ್ಲಿ ನಡೆದಿದೆ. ಗಣಿ ಮಾಡುವವರು ಅವರಿಗೆ ಪರ್ಮಿಷನ್ ಎಕ್ಸ್ಟೆಂಡ್ ಮಾಡಿ ಸಿಗ್ಬೇಕು ಅಂತ, ಅಂದ್ರೆ ಸಿಗೋದಿಲ್ಲ, ಸುಲಭ ಅಲ್ಲ. ಇವರು ಮತ್ತೆ ಮತ್ತೆ ಕೇಳಿದ್ರು, ಕೊನೆಗೆ ವಯನಾಡು ದುರಂತ ಬಂದಾಗ ಕೊನೆಗಾಗಿ ಜುಲೈಯಲ್ಲಿ 30ನೇ ತಾರೀಕು ಅವರು ದೊಡ್ಡ ಮೀಟಿಂಗ್ ಮಾಡಿ ಡೆಲ್ಲಿಯಲ್ಲಿ ಎಂಪಿಗಳನ್ನೆಲ್ಲ ಕರೆದ್ರು. ನಮ್ಮ ಶ್ರೀಯುತ ಅನಂತ ಕುಮಾರ್ ಹೆಗಡೆಯವರು ಮತ್ತು ನಲಿನ್ ಕುಮಾರ್ ಪಾಟೀಲ್ ಅವರು ಭಾಗವಹಿಸಿದ್ರು. ಅವ್ರು ಏನ್ ಹೇಳಿದ್ದಾರೆ ಅನ್ನೋ ಕಡತನಲ್ಲಿದೆ, ಏನ್ ಮಾತಾಡಿದ್ದಾರೆ ಅನ್ನೋದರ ಕಡತನಲ್ಲಿದೆ ಎಲ್ಲವನ್ನ. ಆದ್ರೆ ಇಲ್ಲಿಂದ ಇಬ್ಬರು ಕರ್ನಾಟಕದಿಂದ ಭಾಗವಹಿಸ್ತಾರೆ, ತಾನು ಇಬ್ಬರು ಭಾಗವಹಿಸಿದಾಗ ಕೇರಳದಿಂದ 9 ಎಂಪಿಗಳು ಭಾಗವಹಿಸಿದ್ದಾರೆ. ಆ ರಿಪೋರ್ಟ್ ಅಲ್ಲಿ ಕೇರಳದ್ದು 70% ರಿಪೋರ್ಟ್ ಕೇರಳ ತಗೊಂಡೋಗಿದೆ. ಅವರಿಗೆ 14,000 ಚಿಲ್ಲರೆ ಸ್ಕ್ವೇರ್ ಕಿಲೋಮೀಟರ್ ಚದುರಶ್ರ ವಿಸ್ತೀರ್ಣದಿಂದ 3,000 ಚಿಲ್ಲರೆ ವಿಸ್ತೀರ್ಣವನ್ನ ಬಿಟ್ಟುಕೊಡ್ರು. ಅವರಿಗೆ ಏನು ತೊಂದರೆ ಕೊಡಬೇಡಿ, ಬಾಕಿದೆಲ್ಲ ನಾರಲ್ಲಿ ಒಂದು ಅವರಿಗೆ ವಿನಾಯಿತಿ ಕೊಟ್ರು. ಅವರು ಕೇಳಿದ್ರು ಅವರಿಗೆ ಕೊಟ್ರು, ನಾವು ಕೇಳುವುದಿಲ್ಲ ಅನ್ಕೊಳಲ್ಲ. ಸಂತೆ ಆಗ್ತಾ ಇದೆ ಅಂತ ಹೇಳಿದವರು ಜಡಿಕಲ್, ಮುದೂರು, ಕೊಲ್ಲೂರು ಜನರಲ್ಲಿ ಕೇಳಿದ್ರು, ನಿಮ್ಗೆ ಏನಾದ್ರೂ ಸಮಸ್ಯೆ ಆಗುದಿದ್ರೆ ಒಮ್ಮೆ ತಿಳಿಸಿ, ನಿಮ್ಗೆ ತೊಂದರೆ ಕೊಡುವ ಉದ್ದೇಶ ನಮ್ಗೆ ಇಲ್ಲ. ಅದಕ್ಕೆ ಕಷ್ಟ, ಕೋವಿಡ್ ಸಮಯದಲ್ಲಿ ನಮ್ಮ ಮನೆಯೊಳಗೆ ಇದ್ದು ಕಂಡು ಏನಾದ್ರೂ ನಮಗೆ ಇದೆ ತರ ತಿಕ್ಕೋದಿತ್ತು, ಮನೆ ಹೋಗಿ ಫ್ರೀಡಮ್ ಇತ್ತು. ಆದ್ರೆ ಇದು ಮನೆಯಲ್ಲಿ ಗ್ಯಾಸ್ ಯೂಸ್ ಮಾಡ್ಲಿಕ್ಕಾಗಲ್ಲ, ಡಿಪ್ರೆಷನ್ ಆದ ಗ್ಯಾಸ್ ಕೆಮಿಕಲ್ ಅಲ್ವಾ, ಗ್ಯಾಸ್ ಯೂಸ್ ಮಾಡ್ಲಿಕ್ಕಾಗುದಿಲ್ಲ. ಸೌದೆ ಹಿಡ್ಕೊಂಡು ಬರ್ಬೇಕು, ಸೌದೆ ಕೊಂಡು ಬರೋದ್ರೆ ಕಾಡಿನ ಪರಿಸರ ಹೋಗ್ಲಿಕ್ಕೆ ಆಗುದಿಲ್ಲ, ಸೌದೆ ಸಿಗುತ್ತೆ ಅಲ್ಲ. ಸ್ವಲ್ಪ ಜೋಕಾಗಿ ಹೇಳ್ತಾ ಇದ್ರೆ ಇದು ವಾಸ್ತವ ನಿಜ ಸ್ಥಿತಿ. ಯಾಕಂದ್ರೆ ನಾನು ಅನುಭವಿಸ್ತಾ ಇದ್ದೇನೆ, ಎಷ್ಟೋ ಜನರು ನನ್ನ ಹತ್ರ ಬಂದಿದ್ದಾರೆ ಡಾಕ್ಯುಮೆಂಟ್ಸ್ ಇಟ್ಕೊಂಡು, ಏನ್ ಮಾಡ್ಬಹುದು ಫಾದರ್, ಏನ್ ಮಾಡ್ಬಹುದು ಹೇಳ್ತಾ ಬಂದಿದ್ದಾರೆ. ನಮ್ಗೆ ಏನ್ ಮಾಡಕ್ ಆಗೋದು, ನಾನು ಫಲವಾಗ ಮಾತ್ರ ಆಗಿದೆ. ಫಾದರ್ ಫಲ ಇದ್ರೆ ಆ ಕೇಸ್ ತಗೊಂಡು ಫೈಲ್ ಮಾಡ್ಬಹುದು, ನಂಗೆ ಹಣ ಬರುತ್ತೆ, ಬದುಕ್ಬೋದು ನಂಗೆ ಆರಾಮ್ಸ್. ಕೊನೆಯಲ್ಲಿ ಏನು ಸಿಗೋದಿಲ್ಲ, ಈ ಕೊನೆಗೆ 90,000 ಈಗ ಪೆನಾಲ್ಟಿ ತೆಗೆದುಕೊಡ್ಬೋದು ಅಷ್ಟೇ.
ಅದು ಕರೆಕ್ಟ್ ಗೊತ್ತಿದ್ದು ನಮ್ಗೆ ಅದು ಮಾಡೋಕ್ಕಾಗಲ್ಲ. ತಿಳ್ಕ ನೀವು ಹೇಳಿದ್ದು ಕರೆ, ಕೋವಿಡ್ ಗಿಂತ ಕಷ್ಟ ಅದು. ನೀವು ಆಲೋಚನೆ ಮಾಡಿ, ನಿಮ್ಮಲ್ಲಿ ಎಷ್ಟು ಬಂದು ಗ್ಯಾಸ್ ಯೂಸ್ ಮಾಡ್ತೀರಿ, ಗ್ಯಾಸ್ ಸಿಲಿಂಡರ್ ಅಡಿವಿಗೆ ಗ್ಯಾಸ್ ಹೋಗಿದ್ರೆ ಎಷ್ಟು ಟೆನ್ಷನ್ ಆಗುತ್ತೆ. ಸಮಗ್ರ ಗ್ರಾಮೀಣ ಆಶ್ರಮ ಕಾಪು ಇದರ ಅಧ್ಯಕ್ಷರಾದ ಅಶೋಕ್ ಕುಮಾರ್ ಶೆಟ್ಟಿ, ಕಸ್ತೂರ್ ರಂಗನ್ ವರದಿ ಹಾಗೂ ಮಾಧವ ಗಾಡ್ಗಿಲ್ ವರದಿಯ ಬಗ್ಗೆ ತಿಳಿಸಿಕೊಟ್ರು. ಜಡ್ಕಲ್ ಮುದೂರು ಗ್ರಾಮ ಪಂಚಾಯತ್ನ ಅಧ್ಯಕ್ಷೆ ಪಾರ್ವತಿ, ಉಪಾಧ್ಯಕ್ಷೆ ಭಾರತಿ ಶೆಟ್ಟಿ, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಸತೀಶ್ ತೋಳಾರ್, ಕಾರ್ಯದರ್ಶಿ ಶಂಕರಾಚಾರ್ಯ, ಮಾಜಿ ಅಧ್ಯಕ್ಷೆ ವನಜಾಕ್ಷಿ ಸೇರಿ ಜಡ್ಕಲ್ ಮುದೂರು ಗ್ರಾಮ ಪಂಚಾಯತ್ನ ಸರ್ವ ಸದಸ್ಯರು ಉಪಸ್ಥಿತರಿದ್ದರು. ಗ್ರಾಮ ಪಂಚಾಯತ್ನ ಸದಸ್ಯ ದೇವದಾಸ್ ಪ್ರಸ್ತಾವಿಸಿ ಸ್ವಾಗತಿಸಿದರು. ಅಂತಿಮವಾಗಿ ಈ ಸಂಬಂಧಿಸಿ ವಿಶೇಷ ಸಮಿತಿಯ ಮೂಲಕ ಜಡ್ಕಲ್ ಮುದೂರು ಗ್ರಾಮವನ್ನ ಪರಿಸರ ಸೂಕ್ಷ್ಮ ಅರಣ್ಯ ಪ್ರದೇಶದಿಂದ ಕೈಬಿಡುವ ನಿರ್ಣಯ ಮಂಡಿಸಿ ರಾಜ್ಯ ಸರ್ಕಾರಕ್ಕೆ ಹಾಗೂ ವರದಿಯ ರಾಜ್ಯ ತಜ್ಞರ ಸಮಿತಿಗೆ ಸಲ್ಲಿಸುವ ತೀರ್ಮಾನ ತೆಗೆದುಕೊಳ್ಳಲಾಯಿತು.